ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯಲ್ಲಿ ಇರುವವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಧಾನವಾಗಿ ಜಯ ಸಿಗುತ್ತದೆ. ಪ್ರೇಮಿಗಳಿಗೆ ಉತ್ತಮ ದಿನ. ವೃಷಭ ರಾಶಿ, ಪತ್ನಿಯೊಂದಿಗೆ ವಾಗ್ವಿವಾದಕ್ಕೆ ಎಳೆಯಬೇಡಿ, ಉತ್ತಮ ದಿನವಾಗಿದೆ, ಆದರೂ ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇರಲಿ. ಮಿಥುನ ರಾಶಿ, ಮಕ್ಕಳ ಚಟುವಟಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ, ಇನ್ನು ಬುದ್ಧಿ ಚಾತುರ್ಯದಿಂದ ಶತ್ರುಗಳು ದೂರ ಸರಿಯುತ್ತಾರೆ, ಉತ್ತಮ ದಿನವಾಗಿದೆ. ಕಟಕ ರಾಶಿ, ಅತಿಥಿಗಳ ಆಗಮನ ಉಂಟಾಗಿ ಸಂತೋಷ ಉಂಟಾಗುತ್ತದೆ, ಹೊಸ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸುತ್ತೀರಿ. ಸಿಂಹ ರಾಶಿ, ಸ್ನೇಹಿತರು ನಿಮಗೆ ಸಹಾಯ ಮಾಡಬಹುದು, ವಿದ್ಯಾರ್ಥಿಗಳು ಓದಿದ ಕಡೆಗೆ ಹೆಚ್ಚು ಗಮನ ಕೊಡಲು ಆಗುವುದಿಲ್ಲ, ಜೋಪಾನ. ಇನ್ನು ಕನ್ಯಾರಾಶಿ, ಸ್ನೇಹಿತರು ನಿಮಗೆ ತೊಂದರೆಯಲ್ಲಿ ಸಿಲುಕಿಸುವ ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರದಿಂದ ವ್ಯವಹರಿಸಬೇಕು. ತುಲರಾಶಿ, ನಿಮ್ಮ ಬುದ್ಧಿ ಚಾತುರ್ಯದಿಂದ ಶತ್ರುಗಳು ದೂರ ಸರಿಯುತ್ತಾರೆ, ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಆಗುತ್ತದೆ. ವೃಶ್ಚಿಕ ರಾಶಿ, ಬಂಧು ಮಿತ್ರರು ಸ್ನೇಹಿತರ ಸಹಾಯದಿಂದ ಪ್ರಗತಿ ಸಾಧಿಸುವಂತಾಗುತ್ತದೆ. ಧನುಸು ರಾಶಿ, ಸ್ನೇಹಿತರೊಂದಿಗೆ ಜಗಳ ಸಂಭವ ಆಗಲಿದೆ, ದೂರ ಸಂಚಾರ ಮಾಡುವಾಗ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತವೆ, ಜೋಪಾನ. ಇನ್ನು ಮಕರ ರಾಶಿಗೆ ಬರೋಣ. ಮಾನಸಿಕ ಕಿರಿಕಿರಿಯನ್ನು ಅನುಭವಿಸುವ ದಿನವಾಗಿದೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಬೇಕು. ಕುಂಭರಾಶಿ, ಕೆಲವು ದಿನಗಳ ನಂತರ ಚಿಂತಿತ ಕೆಲಸ ಕಾರ್ಯಗಳು ಕೈಗೂಡಿ ಸಂತೋಷ ಉಂಟಾಗುತ್ತವೆ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ಹೆಚ್ಚು ಏರುಪೇರಾಗುವ ಸಾಧ್ಯತೆಗಳಿವೆ, ಆರೋಗ್ಯದ ಕಡೆ ಗಮನ ಹರಿಸೋದು ಅಗತ್ಯ, ವಿವಿಧ ಮೂಲಗಳಿಂದ ಧನದ ಆಗಮನ ಇದೆ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗ್ಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.